ನಾವೆಲ್ಲರೂ ಫಂಕ್ಷನ್ ಹೋಗ್ಲಿ ಇಲ್ಲ ಮೀಟಿಂಗ್ ಹೋಗ್ಲಿ ಇಲ್ಲ ಸೆಮಿನಾರ್ ಹೋಗ್ಲಿ, ನಾವ್ ಯಾವ ರೀತಿ ಕುಂದ್ರತು ಹೇಳ್ತು ಅದ್ರ ಮೇಲೆ ನಮ್ದು ಬಿಸ್ನೆಸ್ ನಡೀತಿರ್ತೈತಿ, ನಮ್ ಬಿಸ್ನೆಸ್ ಎಲ್ಲಾನು ಅದ್ರ ಮೇಲೆ ನಡೀತಿರ್ತೈತಿ. ಸೊ ಅದಾದ ನಂತರ ಬಾಡಿ ಲ್ಯಾಂಗ್ವೇಜ್ ನಾವ್ ಯಾವ ರೀತಿ ಯೂಸ್ ಮಾಡ್ಕೋತು. ಈಗ ಒಂದೊಂದ್ ಕಡೆ ನಾವು ಹೋದಲ್ಲಿ ಯಾವ ರೀತಿ ಒಬ್ಬರ ಜೊತೆ ಬಿಹೇವ್ ಮಾಡ್ಬೇಕು ಅನ್ನೋದನ್ನ ನಾವು ಕಲ್ತಿರೋದಿಲ್ಲ, ಏನು ಮಾಡೋದಿಲ್ಲ. ಸೊ ಇದನ್ನ ನಾವು ಒಬ್ಬರ್ ನೋಡಿಕೇರಿ, ನಾವು ಯಾವ್ದೋ ಮೀಟಿಂಗ್ ಆಗ್ಲಿ ಸೆಮಿನಾರ್ ಆಗ್ಲಿ ಫಂಕ್ಷನ್ಸ್ ಗಳಾಗ್ಲಿ ಒಬ್ಬರ್ ನೋಡಿಕೇರಿ ಕಲ್ಕೋತು ನಾವು. ಇದು ನಮ್ದೇ ಆದಂತ ಟ್ಯಾಲೆಂಟ್ ಯೂಸ್ ಮಾಡುವಂತ ಅವಶ್ಯಕತೆ ಇಲ್ಲ, ಇದ್ರಾಗ 0% ಟ್ಯಾಲೆಂಟ್ ಇಲ್ಲಿ ಯೂಸ್ ಆಗತ್ತ. ಎನರ್ಜಿ, ಈಗ ನಮ್ ಕಡೆ ಏನ್ ಎನರ್ಜಿ ಐತ್ಲ, ಈಗ ನಾವು ಯಾವಾಗ ತಾಕತ್ ಇರ್ತೈತಿ ನಮ್ ಕಡೆ ಅವಾಗನೆ ಕೆಲಸ ಮಾಡ್ಕೋಬೇಕು. ನಾವು ನಮ್ ಕಡೆ ತಾಕತ್ ಇಲ್ಲದ ಟೈಮ್ದಾಗ ನಾವು ಕೆಲಸ ಮಾಡ್ಬೇಕು ಕುಂದಿರ್ತು ಅಂತಂದ್ರೆ ಆಗುದಿಲ್ಲ. ಸೊ ನಾವ್ ಯಾವಾಗ ನಮ್ಮ ಬಾಡಿ ಒಳಗೆ ಎನರ್ಜಿ ಇರ್ತೈತಿಲ್ಲ ಅವಾಗನೆ ಕೆಲಸ ಮಾಡ್ಕೋಬಹುದು. ಮನುಷ್ಯಾಗ ಎನರ್ಜಿ ಯಾವಾಗ ಜಾಸ್ತಿ ಇರ್ತೈತಿ, ಬೆಳಿಗ್ಗೆ 5ರಿಂದ ಬೆಳಿಗ್ಗೆ 10 ಗಂಟೆ ಮಟ್ಟ, ಬೆಳಿಗ್ಗೆ ನಸಕ್ಲೆ 5 ಗಂಟೆ 10 ಗಂಟೆ ಮಟ್ಟ ಫುಲ್ ಎನರ್ಜಿ ಇರ್ತೈತಿ ನಮ್ ಕಡೆ. ಆ ಟೈಮ್ದಾಗ ನಾವು ಫುಲ್ ಕೆಲಸ ಮಾಡ್ಕೋಬೇಕು. ಇದಕ್ಕೇನ್ ರಾಕೆಟ್ ಸೈನ್ಸ್ ಇಲ್ಲಿ, ಇದ್ರಾಗ ಯೂಸ್ ಮಾಡುವಂತ ಅವಶ್ಯಕತೆ ಏನೂ ಇಲ್ಲ. ಒಬ್ ನಾರ್ಮಲ್ ದಿಂದ ನಾರ್ಮಲ್ ವ್ಯಕ್ತಿ ಕೂಡ ಇದನ್ನೆಲ್ಲಾನು ಯೂಸ್ ಮಾಡ್ಕೋಬಹುದು. ಇದರ ಟ್ಯಾಲೆಂಟ್ ದ ಏನು ಜರುರತ್ ಬೀಳುದಿಲ್ಲ. ಆಟಿಟ್ಯೂಡ್ ನೋಡ್ರಿ, ಯಾವ್ದ ಕೆಲಸ ಮಾಡತ್ತದು ಅಂತಂದ್ರ ನಾವು ಒಂದು ಪಾಸಿಟಿವ್ ಆಟಿಟ್ಯೂಡ್ ಇಟ್ಕೊಂಡು ಕೆಲಸ ಮಾಡ್ಬೇಕು. ಸುಮ್ಮ ಅವ್ರು ಹಂಗಂದ್ರು ಹಿಂಗಂದ್ರು ಮಾತ್ ಕಮ್ಮಿ, ಅದಕ್ಕೆ ಕಮ್ಮಿ, ಇದು ಕಮ್ಮಿ, ನಾವು ಆ ಕಡೆಯಿಂದ ಉಳಿದ ಈ ಕಡೆ ಆ ಉಸಿರು ಬಳ್ಳಿಗತ್ತೆ ಬಣ್ಣ ಬದಲೇ ಮಾಡ್ಕೊಂಡು ಕುಂದ್ರಂಗಿಲ್ಲ. ಇಲ್ಲಿ ಒಂದು ಪಾಸಿಟಿವ್ ಆಟಿಟ್ಯೂಡ್ ಇಟ್ಕೊಂಡು ನಾವು ಕೆಲಸ ಮಾಡತ್ತದ ಅಂತಂದ್ರೆ 100% ಅಲ್ಲಿ ಸಕ್ಸಸ್ ಆಗಿ ಆಗ್ಬು. ಒಂದು ನಿಮ್ಗೆ ಪಾಸಿಟಿವ್ ಅನ್ನೋದು ಎನಿ ಟೈಮ್ ನಿಮ್ ಒಳಗೆ ಇದ್ದ ಇರ್ಬೇಕಾದ್ರೆ, ಬೇರೆದವ್ರು ಏನ ಬಂದು ಏನ ಹೇಳಿದ್ರು ನೀವು ತಲೆಯಾಗ ಹೋಗ್ಬಾರ್ದು ಅಂತ ಒಂದು ನೀವು ಆಟಿಟ್ಯೂಡ್ ನ ಬೆಳೆಸ್ಕೋಬೇಕು ಇಲ್ಲಿ. ಸೊ ಆ ಆಟಿಟ್ಯೂಡ್ ಬೆಳೆಸ್ಕೋಬೇಕಾದ್ರೆ ನಿಮ್ ಟ್ಯಾಲೆಂಟ್ ಅವಶ್ಯಕತೆ ಇಲ್ಲ. 0% ಟ್ಯಾಲೆಂಟ್ ದಾಗ ನೀವು 100% ಇಲ್ಲಿ ಇದನ್ನ ನೀವು ಆಟಿಟ್ಯೂಡ್ ಪಾಸಿಟಿವ್ ಆಟಿಟ್ಯೂಡ್ ಇಟ್ಕೊಂಡ್ ಕೇರ್ ನೀವು ಇಲ್ಲೇ ಸಕ್ಸಸ್ ಆಗ್ಬಹುದು. ನಿಮ್ಗೆ ಎಲ್ಲರಿಗೂ ಪ್ರತಿಯೊಬ್ಬ ಮನುಷ್ಯಾಗ ಅನಿಸ್ತಿರ್ತೈತಿ ಒಬ್ಬ ಯಾರೇ ಸಕ್ಸಸ್ ಆಗಿದ್ದಪ್ಪ ಅಂತಾರೆ ಅವ್ನ ಕಡೆ ಟ್ಯಾಲೆಂಟ್ ಐತಿ, ಅದೈತಿ, ಇದೈತಿ ಅಂತ ಹೇಳ್ತೀವಿ. ನಾವು ಏನು ಮನ್ನಾಗಟ್ಟಿ ಇಲ್ಲ, ಇದ್ರಾಗ ಯಾವ್ದ ಟ್ಯಾಲೆಂಟ್ ಅವಶ್ಯಕತೆ ಇಲ್ಲ. ಈಗ ಒಬ್ಬ ಮನುಷ್ಯ ಇಲ್ಲಿ ಬಿಸ್ನೆಸ್ ಆಗಿ ಬಂದ್ ಕೇರ್ ಇಷ್ಟೊಂದು ಸಕ್ಸಸ್ ಆಗತ್ತಾರ ಅಂತಂದ್ರೆ ಅವರು ಟೈಮ್ ಇದನ್ನ ನೋಡ್ರಿ, ನೀವು ಪಂಕ್ಚುಯಾಲಿಟಿ ನೋಡ್ರಿ, ಅವ್ರ ಎಥಿಕ್ಸ್ ನೋಡ್ರಿ, ಅವ್ರ ಏನ್ ಎಫರ್ಟ್ ಮಾಡ್ತಾರ ನೋಡ್ರಿ, ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡ್ರಿ, ಅವ್ರ ಎನರ್ಜಿ ಲೆವೆಲ್ ಯಾವ ರೀತಿ ಇರ್ತೈತಿ ನೋಡ್ರಿ, ಅದಾದ ನಂತರ ಅವ್ರು ಯಾವ ರೀತಿ ಆಟಿಟ್ಯೂಡ್ ನ ಇಟ್ಕೊಂಡ್ ಕೆಲಸ ಮಾಡ್ತಾರ ಅನ್ನೋದು ನೋಡ್ರಿ. ಇದ್ರಾಗ ಯಾವ್ದೋ ಟ್ಯಾಲೆಂಟ್ ಅವಶ್ಯಕತೆ ಇಲ್ಲ ಸರ್. ಟ್ಯಾಲೆಂಟ್ ಅಂದ್ರೆ ಹೆಂಗಪ್ಪ ಅಂತಾರೆ, ಒಬ್ಬ ಸಿಂಗರ್ ಸಿಂಗರ್ ಆಡ್ತಾನ ಅಂದ್ರೆ ಅದೊಂದು ಟ್ಯಾಲೆಂಟ್, ಒಬ್ಬ ಕ್ರಿಕೆಟರ್ ಕ್ರಿಕೆಟ್ ಆಡ್ತಾರೆ ಅದೊಂದು ಟ್ಯಾಲೆಂಟ್, ಒಬ್ಬ ಆಕ್ಟಿಂಗ್ ಮಾಡ್ತಾನಂದ್ರೆ ಟ್ಯಾಲೆಂಟ್, ಒಬ್ಬ ಮಿಮಿಕ್ರಿ ಮಾಡ್ತಾನಂದ್ರೆ ಟ್ಯಾಲೆಂಟ್. ಸೊ ಅವೆಲ್ಲ ಬೇರೆ. ಸೊ ಎಲ್ಲರ 1,000 ಒಳಗೆ ಒಬ್ಬ, 10,000 ಒಳಗೆ, 1,00,000 ಒಳಗೆ ಒಬ್ಬ ಇರ್ತೈತಿ ಅದ. ಆದ್ರೆ ಇದಕ್ಕ ನಾವು ಬಿಸ್ನೆಸ್ ಆಗ ಲೈಫ್ ದಾಗ ಸಕ್ಸಸ್ ಆಗ್ಬೇಕಂತಂದ್ರೆ ಇವೆಲ್ಲ ಇರ್ಬೇಕಾಗೈತಿ. ನಾವ್ ಇದಿಲ್ಲಿ ಟ್ಯಾಲೆಂಟ್ ಯೂಸ್ ಮಾಡುವಂತ ಅವಶ್ಯಕತೆನೇ ಇಲ್ಲ. ಇಲ್ಲ ಫ್ಯಾಷನ್ ನಮ್ ಲೈಫ್ ದಾಗ ಫ್ಯಾಷನ್ ಅಂತ 100% ಬೇಕೇ ಬೇಕು ಸರ್. ನಾ ಈ ಕೆಲಸ ಮಾಡೇ ಮಾಡ್ತನು, ಅದನ್ನ ಒಂದು ಗುರಿಯಾಗಿ ಇಟ್ಕೊಂಡ, ಅದನ್ನ ಒಂದು ಹ್ಯಾಬಿಟ್ ಆಗಿ ಮಾಡ್ಕೊಂಡ, ಅದನ್ನ ಒಂದು ಫ್ಯಾಷನ್ ಮಾಡ್ಕೊಂಡು ನಾವು ಕೆಲಸ ಮಾಡ್ತಿದ್ದು ಅಂತಾರೆ, ಅದ್ರಾಗ ನಮ್ಗೆ ರುಚಿ ಜಾಸ್ತಿ ಇರ್ತೈತಿ, ಆ ಕೆಲಸ ಮಾಡೇ ಮಾಡ್ತಾನ ಅನ್ನೋ ರುಚಿ ಇರ್ತೈತಿ. ಇವತ್ತಿನಿಂದ ನೋಡಿ ಬೀರುಗೌಡಗಳು ಸರ, ಒಂದು ಗಾಡಿ ತಗೋಬೇಕು ಅನ್ನೋದು ಒಂದು ಫ್ಯಾಷನ್, ಅವ್ರು ಒಂದು ಸ್ವಿಫ್ಟ್ ಡಿಸೈರ್ ಗಾಡಿ ತಗೋಬೇಕು ಅನ್ನೋ ಫ್ಯಾಷನ್, ಅದನ್ನ ಫ್ಯಾಷನ್ ಮಾಡ್ಕೊಂಡು ಅವ್ರು ಕೆಲಸ ಮಾಡತ್ತಾರೆ. ಸೊ 100% ಅಲ್ಲಿ ಅವ್ರಿಗೆ ಸಕ್ಸಸ್ ಸಿಗ್ತೈತಿ. ಇದರ ಟ್ಯಾಲೆಂಟ್ ಏನು ಅವಶ್ಯಕತೆ ಇಲ್ಲ. ಅದಾದ ನಂತರ ಟೀಚಬಿಲಿಟಿ. ಸೊ ಎನಿ ಟೈಮ್ ನಾವು ಕಲಿತಾನೆ ಇರ್ಬೇಕು, ಟೀಚಬಲ್ ಆಗಿರ್ಬೇಕು. ಸೊ ಒಂದರಿಂದ ಒಂದು ನಾವು 100% ಇಲ್ಲಿ ಕಲಿತಾ ಇರ್ಬೇಕು. ಸೊ ಒಂದಿಂದ ಒಂದ ನಾವು ಹೊಸದ ಕಲಿತಾ ಇರ್ಬೇಕು. ಕಲಿತಾಗ ನಮ್ಗೆ ಇಲ್ಲಿ ಎಲ್ಲಾನು ಅಚೀವ್ಮೆಂಟ್ ಮಾಡ್ಕೊಳಕ್ ಆಗೈತಿ, ಲೈಫ್ ದಾಗ ಸಕ್ಸಸ್ ಆಗಕ್ ಆಗೈತಿ. ಟೀಚಬಲ್ ಇರ್ಲಿಲ್ಲ ಅಂದ್ರೆ ಏನು ಮಾಡಕ್ ಆಗೋದಿಲ್ಲ. ಈಗ ನಾವು ಯಾವ್ದೋ ಒಂದು ಇದೇ ಒಂದು ಜಸ್ಟ್ ಗುರುಜಿ ಅವ್ರು ವಿಡಿಯೋ ತೋರ್ಸಿ ಕೇಳ್ರ ವಿಡಿಯೋ ತೋರ್ಸಿನಿ, ಒಬ್ಬ ಮನುಷ್ಯಾಗ ನಾಲೆಜ್ ಇತ್ತಪ್ಪ ಅಂತಂದ್ರೆ 100% ಅವ್ ಏನ್ ಬೇಕಾದ ಅನ್ನ ಮಾಡ್ಬೋದು. ನಾಲೆಜ್ ಇಲ್ಲ ಅಂತಂದ್ರೆ ಏನು ಮಾಡಕ್ ಆಗೋದಿಲ್ಲ. ಸೊ ಯಾವ್ದೋ ಆಗ್ಲಿ ನೀವು ಕಲಿಯು ಮೋಡ್ದಾಗ ಇರ್ಬೇಕು, ರಿಸೀವಿಂಗ್ ಮೋಡ್ದಾಗ ಇರ್ಬೇಕು. ಸೊ ದಿನದಿಂದ ದಿನಕ್ಕ ಏನಾದ್ರೂ ಒಂದು ಹೊಸದ ಕಲಿತು. ನಾವು ಪ್ರತಿ ಸಲ ಹೇಳ್ತು ಮೀಟಿಂಗ್ ಸೆಮಿನಾರ್ FM ಟ್ರೈನಿಂಗ್ ಫ್ರೈಡೇ ಟ್ರೈನಿಂಗ್ ಸಂಡೇ ವೆನ್ಯೂ ಅಟೆಂಡ್ ಮಾಡೋದು ಬರೀ ಏನಾದ್ರೂ ಒಂದು ನಿಮ್ಗೆ ಕಲಿಯಕ್ ಸಿಕ್ಕೈತೆ. ಸೊ ಅದಕ್ಕಾಗಿ ನಾವು ಎನಿ ಟೈಮ್ ನೋಡ್ರಿ ಟೀಚಬಲ್ ಆಗಿರ್ಲಿ ಇರ್ಬೇಕಾಗೈತೆ, ಡೂಯಿಂಗ್ ಎಕ್ಸ್ಟ್ರಾ. ಸೊ ಯಾವ್ದೋ ನಾವು ಕೆಲಸ ಮಾಡ್ತಿದ್ರು ಒಂದ್ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಮಾಡೋಣ. ಒಂದ್ ಸಕ್ಸಸ್ ಆಗ್ಬೇಕಂತಂದ್ರ ನಾಳೆ ಕೆಲಸನು ಇವತ್ತ ಮಾಡಕ ಪ್ರಯತ್ನ ಪಡೋಣ. ಸೊ ನಾಳೆ ಕೆಲಸನು ಇವತ್ತ ಪ್ರಯತ್ನ ಮಾಡಕತ್ತವ್ರ ನಾಡಿನ ಕೆಲಸ ನಾಳೆ ಮಾಡ್ಬೋದು. ಸೊ ಎಕ್ಸ್ಟ್ರಾ ನಾವು ಕೆಲಸ ಇಲ್ಲಿ ಮಾಡ್ಬೇಕಾಗತ್ತ. ಪ್ರಿಪ್ರೇಷನ್ ಸರ್ ನೋಡ್ರಿ, ಯಾವ್ದೇ ಕೆಲಸ ಮಾಡ್ಬೇಕಂದ್ರೆ ಪ್ರಿಪ್ರೇಷನ್ ಬೇಕೇ ಬೇಕು ನಮ್ಗೆ. ಈಗ ನೋಡ್ರಿ, ನಾ ಈಗ ಒಂದ್ ಮೀಟಿಂಗ್ ತಗೊಳತ್ತನಂದ್ರೆ ಇದ್ರದ್ದು ಪ್ರಿಪರೇಷನ್ ಇತ್ತಂದ ಬೆಳಿಗ್ಗಿಂದ ಇಲ್ಲಿ ಮಠ. ಸೊ ನಾ ಬೆಳಿಗ್ಗಿಂದ ಇಲ್ಲಿ ಮಠ ನಾ ಪ್ರತಿಯೊಂದನು ವಾಚ್ ಮಾಡ್ಕೊತ ಬರತ್ತಿದ್ದೆ. ಟೈಮ್ ಪಂಕ್ಚುಯಾಲಿಟಿ ಹೆಂಗ, ಎಥಿಕ್ಸ್ ಹೆಂಗ, ಎಫರ್ಟ್ ಹೆಂಗ, ಬಾಡಿ ಲ್ಯಾಂಗ್ವೇಜ್ ಹೆಂಗ, ನಮ್ಮ ಎನರ್ಜಿ ಹೆಂಗ, ಆಟಿಟ್ಯೂಡ್ ಹೆಂಗ, ಫ್ಯಾಷನ್ ಹೆಂಗ, ಟೀಚಬಿಲಿಟಿ ಹೆಂಗ, ಡೂಯಿಂಗ್ ಎಕ್ಸ್ಟ್ರಾ ವರ್ಕ್ ಹೆಂಗ, ಪ್ರಿಪರೇಷನ್ ಹೆಂಗ,
ಇದನ್ನ ಒಂದೊಂದು ಒಂದೊಂದು ಹಂತಂತವಾಗಿ ಹಂತಂತವಾಗಿ ನಮ್ಮ ಲೈಫ್ ದಾಗ ಅಳವಡಿಸಿಕೊಂಡಪ್ಪ ಅಂತಂದ್ರ 100% ನಾವು ಸಕ್ಸಸ್ ಆಗೇ ಆಗ್ತು. ಸೊ ನೋಡಿ ಸರ್, ಇದಕ್ಕಾಗಿ ಯಾವ್ದ ಹೊಸ ಟ್ಯಾಲೆಂಟ್ ತಗೊಂಬಂದ, ಹೊಸ ಏನು ಕೆಲಸಗಳು ತಗೊಂಬಂದ ಇದ್ರೊಳಗೆ ಆಡ್ ಮಾಡಿಲ್ಲ. ಸೊ ಸಕ್ಸಸ್ಫುಲ್ ಮನುಷ್ಯ ಇದನ್ನ ಅಳವಡಿಸಿಕೊಂಡ್ರೆ ಸಾಕ ಲೈಫ್ ದಾಗ 100% ಅವ ಸಕ್ಸಸ್ ಆಗೇ ಆಗ್ತಾರ. ಇದ್ರಾಗ ಯಾವ್ದು ರಾಕೆಟ್ ಸೈನ್ಸ್ ಇಲ್ಲ, ಏನೇನು ಇಲ್ಲ. ಸೊ ಒಬ್ಬ ನಾರ್ಮಲ್ ವ್ಯಕ್ತಿ ಕೂಡ, ಎಷ್ಟೋ ಜನ ಹೇಳ್ತಿರ್ತಾರ, ಒಬ್ಬ ಯಾವ್ದೋ ಸಕ್ಸಸ್ಫುಲ್ ಮನುಷ್ಯ ನೋಡಿಕೊಂಡ ಏ ಅವನ ಕಡೆ ಮಾತಾಡೋ ಟ್ಯಾಲೆಂಟ್ ಐತಿ, ಅವ ಹಂಗ್ ಮಾಡ್ತಾನೋ ಹಿಂಗ್ ಮಾತಾಡ್ತಾನೋ, ಅವನ ಕಡೆ ಅದೈತಿ ಇದೈತಿ ಅಂತ ಏನೂ ಇಲ್ಲ. ಇವತ್ ನೀವು ನೋಡ್ಬೋದು ಒಬ್ಬ ಬೀರುಗೌಡಪ್ಪಗಳ, ಒಬ್ಬ 10 ಮಂದಿ ನಿಂದ್ರು ಅಂತ ಟ್ಯಾಲೆಂಟ್ ಇದ್ದೇ ಇರ್ಕಿಲ್ಲ ಅವ್ರ ಕಡೆ. ಅಂದ್ರ ಒಂದ್ ಏನ ಒಂದ್ ಅಂಜಿಕೆ ಅನ್ನೋದಿತ್ತು ಅವ್ರ ಮುಂದ್ಗಡೆ, ಸ್ಟೇಜ್ ಫಿಯರ್ ಅನ್ನೋದಿತ್ತು. ಇವತ್ ದಿನ ಅವ್ರ ಕೆಲ್ಸ ಮಾಡಿ 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 ಇವತ್ 30 ಮಂದಿ ಮುಂದ ಅವರೊಂದು ಪ್ಲಾನ್ ಶೋ ಮಾಡ್ರಿ. ಸೊ ಅವ್ರದ ಟ್ಯಾಲೆಂಟ್ ಅಲ್ಲ ಅದು, ಅವರ ಟೀಚಬಿಲಿಟಿ ಅದು. ಅವ್ರು ಕಲ್ತಿದಾರ ಅದನ್ನ, ಕಲ್ತ ನಂತರ ಅದನ್ನ ಮಾಡಕ್ ಅವ್ರಿಗೆ ಕೆಲಸ ಮಾಡಕ್ ಅನುಕೂಲ ಆಗೈತೆ. ಸೊ ಇದನ್ನ ನಾವು ಟ್ಯಾಲೆಂಟ್ ಅಂತ ಅನ್ನಕ್ ಆಗುದಿಲ್ಲ. ಸೊ ಪ್ರತಿಯೊಬ್ಬ ಯಾವ್ದೇ ವ್ಯಕ್ತಿ ಆಗ್ಲಿ ಸಕ್ಸಸ್ ಆಗ್ಬೇಕಂತಂದ್ರ ಇಲ್ಲಿ ನಿಮ್ದ ಟ್ಯಾಲೆಂಟ್ ಅವಶ್ಯಕತೆ ಬೀಳುದಿಲ್ಲ. ಈ 10 ಪಾಯಿಂಟ್ಸ್ ಅನ್ನ ನೀವು ಇವತ್ ಯಾವತ್ತು ನೆನ್ಪಿಟ್ಕೊಂಡಿರ್ರಿ. ನಿಮ್ಮ ಟೈಮ್ ಪಂಕ್ಚುಯಾಲಿಟಿ, ಬಿಸ್ನೆಸ್ ಎಥಿಕ್ಸ್ ಬಿಸ್ನೆಸ್ ಆಗಿರ್ಬೇಕು, ನಿಮ್ಗೆ 100% ಎಫರ್ಟ್ ಇರ್ಬೇಕು, ಆನಂತರ ಬಾಡಿ ಲ್ಯಾಂಗ್ವೇಜ್ ಕರೆಕ್ಟ್ ಆಗಿರ್ಬೇಕು, ನಿಮ್ಮ ಎನರ್ಜಿ ಲೆವೆಲ್ ಹೈ ಆಗಿರ್ಬೇಕು, ಆಟಿಟ್ಯೂಡ್ ಎನಿ ಟೈಮ್ ಪಾಸಿಟಿವ್ ಆಗಿರ್ಬೇಕು, ಮತ್ ನೀವು ಯಾವ್ದೋ ಒಂದು ಕೆಲಸ ಮಾಡ್ತೀರಾ ಫ್ಯಾಷನಬಲ್ ಆಗಿ ಕೆಲಸ ಮಾಡ್ಬೇಕು, ಅದಾದ ನಂತರ ಟೀಚಬಲ್ ಎನಿ ಟೈಮ್ ನೀವು ಏನಾದ್ರು ಒಂದ ರಿಸೀವಿಂಗ್ ಮಾಡಿದಾಗ ಕಲಿಯೋ ಮಾಡಿದಾಗ ನೀವು ಇರ್ಬೇಕು. 100% ನೀವು ಏನಾದ್ರು ಕೆಲಸ ಮಾಡತ್ತಿರಂದ್ರೆ ಒಂದ್ ಸ್ವಲ್ಪ ಎಕ್ಸ್ಟ್ರಾನೇ ಕೆಲಸ ಮಾಡಿ. ಆದ್ರೆ ಅದಾದ ನಂತರ ಯಾವ್ದೇ ಕೆಲಸ ಮಾಡೋಕ್ಕಿಂತ ಮುಂಚೆ ಪ್ರಿಪರೇಷನ್ 100% ಬೇಕೇ ಬೇಕು ಸರ್. ಸೊ ಈ 10 ಪಾಯಿಂಟ್ಸ್ ಏನದಾವಲ್ಲ, ನೀವು ನಿಮ್ ಜೀವನದಾಗ ಅಳವಡಿಸ್ಕೊಂಡ್ರಿ ಅಂತಂದ್ರ ನೀವು 100% ಸಕ್ಸಸ್ ಆಗೇ ಆಗ್ತೀರಿ. ಸೊ ಇದಕ್ಕ ನಿಮ್ದು ಯಾವುದೇ ತರದ ಇಲ್ಲಿ ಟ್ಯಾಲೆಂಟ್ ದ ಅವಶ್ಯಕತೆ ಬೀಳುದಿಲ್ಲ. ಸೊ ಥಿಂಕ್ ಬಿಗ್ ಅಂಡ್ ಅಚೀವ್ ಬಿಗ್, ಥಿಂಕ್ ಬಿಗ್ ಅಂಡ್ ಅಚೀವ್ ಬಿಗ್. ಸೊ ಥ್ಯಾಂಕ್ ಯು ವೆರಿ ಮಚ್, ಗೋ ಡೈಮಂಡ್. ಇವತ್ತು ನಾನು ಹೇಳೋದು ಇಷ್ಟೇ ಇತ್ತು. ಸೊ ಒಬ್ಬ ಏನೂ ಇಲ್ಲದಾರ್ದಂತ ಮನುಷ್ಯ, ಟ್ಯಾಲೆಂಟ್ ಇಲ್ಲದಂತ ಮನುಷ್ಯ ಸಹಿತ ಬಂದ್ ಕೆರಂದ ಇಲ್ಲಿ ಹೆಂಗ್ ಸಕ್ಸಸ್ ಆಗ್ಬಹುದು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಒಂಚೂರು ಹೇಳ್ಕೊಡಕ್ ಪ್ರಯತ್ನ ಪಟ್ಟದನು. ಸೊ ಇದ್ರಾಗ ಗುರುಜಿ ಅವ್ರು ಹೇಳ್ತಾರ, ಸೊ ಏನೇ ಕೆಲಸ ಮಾಡ್ಬೇಕಾದ್ರೂ ಒಂದ್ ಫುಲ್ ಇಮಾನದಾರಿಲಿ, ಫುಲ್ ನಾವು ಗಟ್ಟಿ ಮನಸ್ಸಲ್ಲೇ, ಒಂದ್ ಗಟ್ಟಿ ನಿರ್ಧಾರ ತಗೊಂಡ, ಒಂದ್ ಸ್ಟ್ರಾಂಗ್ ಡಿಸಿಷನ್ ತಗೊಂಡ ಕೆಲಸ ಮಾಡಕ್ ನಿಂದಿರ್ಬೇಕಂತೇಳಿ. ಸೊ ಅದೇ ರೀತಿ ನಾವು ಸ್ಟ್ರಾಂಗ್ ಡಿಸಿಷನ್ ತಗೊಂಡ್ ಕೆಲಸ ಮಾಡತ್ತದು. ಸೊ 100% ನೀವು ಈ ಬಿಸ್ನೆಸ್ ಆಗ ಇವೇನಲ್ಲ ನೀವು ಅಳವಡಿಸ್ಕೊಂಡ ಕೆಲಸ ಮಾಡಕ್ ಶುರು ಮಾಡ್ರಿ ಸರ್. ಸೊ ಇದೇ ರೀತಿ ನಾ ಗುರುಜಿ ಅವ್ರನ್ನ ಬರ್ಮಾಡ್ಕೊಳ್ತಾರನ. ಸೊ ವೆಲ್ಕಮ್ ಗುರುಜಿ, ಪಹಲಿ ಬಾರಿ ದಿಕಾರಾಮ್ ಗುರುಜಿ, ಕೋಈ ಗಲ್ತಿ ಹೋನೆ ಸರ್, ಮಾಫ್ ಕರ್ನಾ ಗುರುಜಿ. ನಹೀಂ ನಹೀಂ ಸರ್, ಬಹುತ್ ಬಢಿಯಾ ಹೈ, ಯೇ ಟೀಚಬಿಲಿಟಿ ಸಿಖಾನಾ ಹೈ, ಬಸ್ ಸಿಖ್ನೆ ಕೆ ಲಿಯೆ ಭೀ ಕೋಈ ನಯಾ ಚೀಜ್ ನಹೀಂ ಹೈ, ಪೂರಾ ಕಾ ಅಂದರ್ ವೋ ಕ್ವಾಲಿಟೀಸ್ ಹೈ, ಲೇಕಿನ್ ಹಮ ಉಸ್ಕೋ ಉಪರ್ ಧ್ಯಾನ್ ನಹೀಂ ದೇತಾ ಹೈ. ಯೆಸ್ ಗುರುಜಿ, ಯೆಸ್ ಗುರುಜಿ, ಹಮ ತೋ ಉಸ್ಕಾ ಜಿಂದಗಿ ಬಹುತ್ ಬಡಾ ಬಡಾ ಕರ್ಕೆ, ಕೋಈ ಬಡಾ ನಹೀಂ ಸರ್. ಕಲ್ ಕಾ ದಿನ ಮೇ ಮೇರೆ ಕೋ ಕಲ್ ಕಾ ದಿನ ಇತ್ನಾ ಮುಷ್ಕಿಲ್ ಸೇ ಗುಜ್ರಾ ಹೈ, ಪೂಚೋ ಮತ್, ಮೇರಾ ಪಾಪಾ ಕೋ ಕಲ್ ಬ್ರೇನ್ ಮೇ ब्लड क्लाट हो गया था, इमरजेंसी में हॉस्पिटल एडमिट किया, उठाने के लिए मुश्किल हो गया, बस चार चार आदमी भी उठा नहीं पाया. सर्जरी हो गया, अभी बस पैसा का कोई कमी नहीं है भगवान का कृपा से, लेकिन अभी भगवान का ऊपर है, कब तक होश में आएंगे पता नहीं, अभी तक तो होश में आया नहीं है. बस भगवान से दुआ करना है, बस मैं आप लोगों से यही रिक्वेस्ट करता हूँ, थोड़ा हमारा पापा के लिए भी मन्नत मांग लो जल्दी रिकवरी होने के लिए. 100% गुरु जी, 100% जा रहा हूँ दोबारा खाना करके जा रहा हूँ दोबारा हॉस्पिटल में. काम करो सर, देखो पैसा तो बहुत है और पैसा के साथ लाइफ सिक्योरिटी है, पूरा है बिजनेस के अंदर, बहुत बड़ा बिजनेस है. इसमें सिर्फ सीखने से कमाने से पैसा नहीं है, पैसा के साथ 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 और भी बहुत सीख कमा सकता है. ठीक है, इतना ही बोलता हूँ, अभी जाने का टाइम हो गया, बाकी आप कंटिन्यू कर लो, दोबारा अभी कभी खाली होने से आ जाऊँगा. ओके सर, ಪ್ರಕಾಶ್ ಗುರುಜಿ ಹೇಳಿ ಸರ್. ಹಾ ಸರ್, ಹಾ ಗುರುಜಿ, ಮಾ ಗುರುಜಿ ಅದಾರ, ನಾವೇನ್ ಮಾತಾಡಕ್ ಬರುದಿಲ್ಲ, ಆದ್ರೆ ಅವ್ರ ಒಂದ್ ಸ್ವಲ್ಪ ಬಿಜಿ ಅದಾರ, ನೀವ ಮಾತಾಡ್ರಿ ಗುರುಜಿ. ಏನಿಲ್ಲ, ಜಬರ್ದಸ್ತ್ ಆಗಿದ್ರೆ ಎಲ್ಲಾ ಲೀಡರ್ಸ್ ವೆಲ್ಕಮ್. ಆಮೇಲೆ
ನಮ್ ಏನ್ ವಿಠಲ್ ಸರ್ ಹೇಳಿದ್ರಲ್ಲ ಒಂದೊಂದು ಪಾಯಿಂಟ್ ಒಂದೊಂದು ಪಾಯಿಂಟ್ ನಾವೆಲ್ಲ ಮನಸ್ಸನ್ನ ತಗೋಬೇಕು. ನಾನು ಕಲಿಬೇಕು, ಎಲ್ಲರ ಕಡೆಯಿಂದ ನಾವು ಕಲಿಬೇಕು ನೋಡ್ರಿ. ಇದ್ರಾಗ ಅಪ್ಲೈನ್ ಡೌನ್ಲೈನ್ ಯಾರು ಇದನ್ನಲ್ಲ, ಯಾರ ಕಡೆ ಬೇಕಂದ್ರೆ ನಾವು ಕಲ್ಕೋಬಹುದು. ಕಲ್ಕೊಳಕ್ ಏನೈತೆ ನೋಡ್ರಿ, ಎಲ್ಲರ ಕಡೆಯಿಂದ ಕಲಿಬಹುದು. ಆದ್ರೆ ಕಲಿಯೋ ವಿಷಯ ಇರ್ತದಲ್ಲ, ಅದನ್ನ ಮನಸ್ಸು ಕೊಟ್ಟು ಕಲಿಬೇಕು. ಈಗ ಹತ್ತು ಪಾಯಿಂಟ್ ಹೇಳಿದ್ರ ಹತ್ತು ಪಾಯಿಂಟ್ ಅಲ್ಲದ ಹತ್ತು ಹತ್ತು ಲಕ್ಷ ಪಾಯಿಂಟ್ಗಿನ ಹೆಚ್ಚಿಗೆ ಐತೆ. ಒಂದೊಂದು ಪಾಯಿಂಟ್ ದಾಗೂ ಒಂದೊಂದು ಲೈನ್ ಹೊಕ್ಕೈತಲ್ಲ, ಒಂದೊಂದು ಲೈನ್ ದಾಗೂನು ಒಂದೊಂದು ಲಕ್ಷ, ಒಂದೊಂದು ಲಕ್ಷನ ಅರ್ಥ ಐತಿ. ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಅಂತೀರಿ ಮಾಡಿರಿ, ಆದ್ರೆ ಅದನ್ನ ಇಂಪ್ರೂವ್ ಮಾಡ್ಕೊಳ್ರಿ. ನಿಮಗ್ ನೀವು ಇಂಪ್ರೂವ್ ಮಾಡ್ಕೊರಿ, ಕಂಟಿನ್ಯೂ ಮಾಡ್ಕೊಡಿ. ಒಟ್ಟ ಯಾವ್ದೋ ಏನೋ ಕಂಡೀಷನ್ ಬರಲಿ, ಒಟ್ಟ ಕ್ವಿಟ್ ಮಾಡಕ್ ಹೋಗ್ಬೇಡಿ. ಕ್ವಿಟ್ ಮಾಡೋದಿತ್ತಂದ್ರು ನಿಮ್ಮ ಅಪ್ಲೈನ್ ಹೇಳ್ರಿ, ಸರ್ ನಾ ಬಿಸ್ನೆಸ್ ಬಿಡ್ಬೇಕು ಅನ್ನೋತೀನಿ, ಏನ್ ಮಾಡ್ಲಿ ಅಂತ ಕೇಳ್ರಿ. ಅವಾಗ ನಿಮ್ಮ ಅಪ್ಲೈನ್ ನಿಮಗ್ ಒಂದು ಒಳ್ಳೆ ಸಜೆಷನ್ ಕೊಡ್ತಾರ. ಯಾಕೆ ಬಿಡ್ತಿಪ್ಪ, ಎದಕ್ ಬಿಡ್ಬೇಕು, ಯಾಕಿಲ್ಲ ಅನ್ನೋದು ಒಂದ್ ಸಜೆಷನ್ ಕೊಡ್ತಾರ. ಆದ್ರೆ ನಾ ಹೇಳೋದೇನೈತಿ, 100 to 99% ಕ್ವಿಟ್ ಮಾಡಕ್ ಹೋಗ್ಬೇಡಿ. ಈಗ ಎಷ್ಟೋ ಮಂದಿ ಬರ್ತಾರ ಹೋಗ್ತಾರ, ಬರ್ತಾರ ಹೋಗ್ತಾರ, ನಮಗೂ ಸಿಗ್ತಾರ. ಇವತ್ತು ಸಾಯಂಕಾಲ ಒಬ್ರು ಸಿಕ್ಕಿದ್ರೆ ಸರ್ ಕಂಪನಿ ಓಡ್ ಹೋತಂದ್ರೆ ನಾ ಏನ್ ಮಾಡ್ಲಿ ಅಂತಂದ. ಕಂಪನಿ ಓಡೋದ್ರೆ ನೀ ಎಲ್ಲ, ನೀ ಯಾಕೆ ಓಡೋಕಿ? ನೀ ನಿಂದ್ರ ಕಂಪನಿ ಜೋಡಿ, ಸಿಸ್ಟಮ್ ಜೋಡಿ ನಿಂದ್ರ ಕಂಪನಿ ನೀನ್ ಹಿಡ್ಕೋತೈತ್ ಮತ್ತಂತ. ಅವಾಗ ಹೌದ್ರಿ ಸರ್, ಕರೆಕ್ಟ್ ಅಂತ. ನಾವು ಅದಕ್ಕೆ ಹೌದ. ಈಗ ನಮ್ಮ ವಿಠಲ್ ಸರ್ ಅದಲ್ಲ, ವಿಠಲ್ ಸರ್ ನಾ ಅನ್ಕೊಂಡ್ರಾಗಲ್ಲ ಇಷ್ಟು ಜಬರ್ದಸ್ತ್ ನಮಗ ಲೆಫ್ಟ್ ಹ್ಯಾಂಡ್ ಅಲ್ಲ, ನಮ್ ಹಾರ್ಟ್ ಬಿಟ್ ಇದ್ದಂಗ ವಿಠಲ್ ಸರ್. ಥ್ಯಾಂಕ್ ಯು ಗುರುಜಿ. ಹಾರ್ಟ್ ಬಿಟ್ ವಿಠಲ್ ಸರ್, ರವಿ ಸರ್ ಹಾರ್ಟ್ ಬಿಟ್ ಇದ್ದಂಗ. ಥ್ಯಾಂಕ್ ಯು. ಒಂದೊಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ, ಎಲ್ಲರೂ ಅರ್ಥ ಮಾಡ್ಕೊಂಡು ಕಂಟಿನ್ಯೂ ಇಟ್ಕೊರ್ ಬಿಟ್ಟ. ಓಕೆ, ಥ್ಯಾಂಕ್ ಯು ವಿಠಲ್ ಸರ್. ಜಯ ಸರ್, ಜಯ ಗುರುಜಿ, ಜಯ ಗುರುಜಿ. ಜಬರ್ದಸ್ತ್ ಹೇಳ್ಕೊಟ್ರು ಗುರುಜಿ ಅವ್ರ. ಸರ್ ನೋಡ್ರಿ, ಈಗ ಯಾವ್ದ ಬಿಸ್ನೆಸ್ ಮಾಡ್ತು, ಯಾವ್ದ ಕೆಲಸ ಮಾಡ್ತು ಅಂತಾರ, ಇವೇನ್ ಹತ್ತು ಪಾಯಿಂಟ್ ಏನ್ ನೀವು ನಿಮ್ಮ ಮನಸ್ಸಿನ ಇಟ್ಕೊಂಡಿರ್ಪ ಅಂತಾರ, 100% ಸಕ್ಸಸ್ ಆಗಿ ಆಕೈತಿ. ಸೊ ಇಲ್ಲಿ ಯಾವ್ದೋ ತರದಂತ ನಾವು ಜಾಸ್ತಿ ಸೈನ್ಸ್ ಓದಿ ಕೇರಿಂದ, ಮ್ಯಾಥಮೆಟಿಕ್ಸ್ ಓದಿ ಅಲ್ಜೆಬ್ರಾ ಕಲ್ತ, ಅದೇನ ಸೈನ್ ಥೀಟಾ ಕಾಸ್ ಥೀಟಾ ಕಲ್ತ ಕೇರಿಂದ ಇಲ್ಲಿ ಏನ್ ನಾವು ಎಕ್ಸಾಮ್ ಬರೆಯಕ್ ಬಂದಿಲ್ಲ, ಏನ್ ಸೈಂಟಿಸ್ಟ್ ಆಗಾಕ್ ಬಂದಿಲ್ಲ. ಜಸ್ಟ್ ಲೈಫ್ ದ ಸಕ್ಸಸ್ ಆಗಾಕ್ ಬಂದದು. ಲೈಫ್ ದ ಸಕ್ಸಸ್ ಆಗ್ಬೇಕಂದ್ರೆ ಏನ್ ಬೇಕು? ಯಾವ್ದ ಡಿಗ್ರಿ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಈವನ್ ಒಂದ್ 10 points, ಟೈಮ್ ಪಂಕ್ಚುವಾಲಿಟಿ, ಎಥಿಕ್ಸ್, ಎಫರ್ಟ್, ಬಾಡಿ ಲ್ಯಾಂಗ್ವೇಜ್, ಎನರ್ಜಿ, ಪಾಸಿಟಿವ್ ಆಟಿಟ್ಯೂಡ್, ಫ್ಯಾಷನ್, ಟೀಚಬಿಲಿಟಿ, ಡೂಯಿಂಗ್ ಎಕ್ಸ್ಟ್ರಾ ವರ್ಕ್, ಪ್ರಿಪರೇಷನ್, ಈ ಒಂದು 10 points ನಮ್ ಲೈಫ್ ಇದ್ದು ಅಂತಂದ್ರ ನಾವು 100% ಸಕ್ಸಸ್ ಆಗಿ ಹಾಕು. ಆಯ್ತು ಸರ. ಸೊ ಇಷ್ಟ ಹೇಳಿ ಇವತ್ತಿಂದ ಲೀಡರ್ಸ್ ಮೀಟಿಂಗ್ ಇದಕ್ಕೆ ನಾವು ಕರೆದಿದ್ದೀನಿ. ಸೊ ನೀವು ಕೆಲಸ ಮಾಡತ್ತೀರಂತಾರ, ಫುಲ್ ಎಥಿಕ್ಸ್ ಲೈ ಬಿಸ್ನೆಸ್ ನ ಮಾಡ್ರಿ, ಫುಲ್ ಮನಸ್ಸಲ್ಲೇ ಇಟ್ಕೊಂಡ್ ಮಾಡ್ರಿ. ನಮ್ಮ ಲೋಗೋನು ಐತಿ ಶೇಪ್ ಶಾಪ್ ಡೈರೆಕ್ಟ್ ಬಿಲ್ಸ್. ಈ ಬಿಸ್ನೆಸ್ ನ ಪೂರ್ತಿ ಮನಸಾರೆ ಕೆಲಸ ಮಾಡ್ರಿ, ಮನಸ್ಸಲ್ಲಿ ಇದು ತಲೆಯಿಂದ ಮಾಡಕ್ ಹೋಗ್ಬೇಡ್ರಿ, ದಿಮಾಗ್ಲೆ ಮಾಡಕ್ ಹೋಗ್ಬೇಡ್ರಿ, ಮನಸ್ಸಲ್ಲೆ. ನಮ್ ಜೊತೆ ಯಾರ ಕೂಡ್ತಾರಲ್ಲ, ಯಾರ ಬಿಸ್ನೆಸ್ ಬರ್ತಾರಲ್ಲ, ಮನಸಾರೆ ಒಪ್ಕೊಂಡ್ ಕೇರಿ ಬಿಸ್ನೆಸ್ ಆಗಿ ಬರ್ತಾರ. ಯಾರು ಈ ಬಿಸ್ನೆಸ್ ನ ಮನಸಾರೆ ಒಪ್ಕೊಂಡ್ ಕೆಲಸ ಮಾಡ್ತಾರಲ್ಲ, ಅವ್ರು 100% ಈ ಬಿಸ್ನೆಸ್ ಆಗ ದೊಡ್ಡ ಮುಖಾಂತರ ಮುಟ್ಟಿದಾರ, ಹೈಯೆಸ್ಟ್ ಲೆವೆಲ್ ತನ ಹೋಗಿದ್ದಾರ. ಸೊ ಅದಕ್ಕಾಗಿ ನಾವು ನಿಮ್ಗೆ ಹೇಳ್ತೀವಿ, ಈ ಬಿಸ್ನೆಸ್ ಇವತ್ತು ಈ ಮೀಟಿಂಗ್ ತಗೊಳಕ್ ಕಾರಣ ಇದೆ, ಮನಸಾರೆ ಕೆಲಸ ಮಾಡಿ ಸರ್. ಎಲ್ಲೇ ನೀವು ಯಾವ್ದೋ ಮೀಟಿಂಗ್ ಹೋಗ್ತೀರಿ, ಏನೇ ಕೆಲಸ ಮಾಡ್ತೀರಿ, ಟೈಮ್ ಪಂಕ್ಚುವಾಲಿಟಿ ಇಟ್ಕೋರಿ. ಸೊ 100% ಇಮಾನ್ದಾರಿಯಾಗಿ ಕೆಲಸ ಮಾಡ್ರಿ, ರಾಂಗ್ ಕಮಿಟ್ಮೆಂಟ್ ಅದು ಯಾರಿಗೂ ಕೊಡಕ್ ಹೋಗ್ಬೇಡ್ರಿ. ಫುಲ್ ಎಫರ್ಟ್ ಹಾಕ್ರಿ, ಎಫರ್ಟ್ ಹಾಕ್ಲಾಕ್ರದ ಯಾರಿಗೂ ಏನೂ ಬರ್ದಿಲ್ಲ ಸರ್. ನಿಮ್ ಬಾಡಿ ಲ್ಯಾಂಗ್ವೇಜ್ ನ ಕರೆಕ್ಟ್ ಆಗಿ ಇಟ್ಕೊಳ್ರಿ. ನೀವೇನ್ ಮಾತಾಡ್ತೀರಿ, ಏನ್ ಬಿಡ್ತೀರಿ, ಯಾರ ಜೊತೆ ಹ್ಯಾಂಡ್ ಶೇಕ್ ಮಾಡ್ತೀರಿ, ಎಲ್ಲಿ ಕುಂದಿರ್ತೀರಿ, ಹೆಂಗ ನೀರ್ ಕುಡಿತೀರಿ, ಇದೆಲ್ಲಾನು ಬಾಡಿ ಲ್ಯಾಂಗ್ವೇಜ್ ದಾಗ ನಿಮ್ಗ ಶಾಮಿಲ್ ಆಗತ್ತ. ಆಯ್ತಲ್ರಿ. ಸೊ ಅದಾದ ನಂತರ ನಿಮ್ ಏನ್ ಎನರ್ಜಿ ಐತ್ಲ, ಎನರ್ಜಿ ಫುಲ್ ಹೈ ಲೆವೆಲ್ ಇಟ್ಕೊಂಡಿರ್ತು ಬರೀ. ಸೊ ಏನಾದ್ರು ಒಂದ್ ಎರಡ್ ಪ್ಲಾನ್ ಹೇಳಿದ್ವು, ಓ ಆತಪ್ಪ ನಂದು ಮುಗೀತಪ್ಪ ಅಂತಲ್ಲ, ಬೆಳಿಗ್ಗಿಂದ ರಾತ್ರಿ 11-12 ಗಂಟೆ 1 ಗಂಟೆ ಮಟ್ಟನು ಪ್ಲಾನ್ ಮಾಡಿದ್ವಿ ನಾವು. ಸೊ ಅದೇ ರೀತಿ ನಿಮ್ ಎನರ್ಜಿ ಲೆವೆಲ್ ಯಾವತ್ತೂ ಹೈ ಇಟ್ಕೊಂಡಿರ್ರಿ. ಸೊ ಎಷ್ಟೋ ಜನ ಬರ್ತಾರೆ, ಈಗ ಗುರುಜಿ ಅವ್ರು ಹೇಳ್ರು, ಅದಾತು ಇದಾತು ಓಡಿ ಹೋತು ಓದ ಏ ಸುಡ್ಗಾಡ್ ಸಂತಿ ಏನೇನೋ ಹೇಳ್ತಾರ, ನಮಗೆಲ್ಲ ಸಿಕ್ಕದಾರ. ಒಂದು PhDನ ಮಾಡಿದ್ರಿ ಅಂತ ಹೇಳಿದ ಅವ್ರು ಸಿಕ್ಕ ನಮಗ್ ಈ ಬಿಸ್ನೆಸ್ ಹೋದಾಗ PhD ಮಾಡಿದ್ರಿ ಅಂತೇಳಿ. ಸೊ ಅವನ್ನೆಲ್ಲ ಬಿಟ್ಬಿಡ್ರಿ, ಅವೆಲ್ಲ ತಲೆಗಿನ ತೆಗೆದಾಕ್ರಿ. ನಿಮ್ಮ ಯಾವತ್ತು ನಿಮ್ಮ ಆಟಿಟ್ಯೂಡ ಪಾಸಿಟಿವ್ ಆಗಿರ್ಬೇಕು, ಪಾಸಿಟಿವ್ ಆಟಿಟ್ಯೂಡ ಇಟ್ಕೊಂಡಿರ್ರಿ.
ಫ್ಯಾಷನ್ ಆಗಿರಿ, ಫ್ಯಾಷನೇಬಲ್ ಆಗಿರಿ. ನಿಮ್ಗೆ ಯಾವ್ದೋ ಒಂದು ಗಾಡಿ ಬೇಕಾಗಿತ್ತೆ, ಏನ ಬೇಕಾಗಿತ್ತೆ, ಮನಿ ಬೇಕಾಗಿತ್ತು, ಏನ್ ಬೇಕಾಗಿಲ್ಲ, ಅದ ಫ್ಯಾಷನ್ ಆಗಿ ಮಾಡ್ಕೊರತ್ತ ಫ್ಯಾಷನ್ ಆಗಿ ಮಾಡ್ಕೊರ್ರಿ. 100% ಸಿಕ್ಕ ಸಿಗದೆ. ಓಕೆ ಸರ್, ಅದಾದ್ರೆ ಟೀಚಬಲ್ ಯಾವತ್ತೂ ಕಲಿತಾ ಇರ್ರಿ. ಪ್ರತಿಯೊಬ್ಬ ಮನುಷ್ಯ ಇಂಥವ್ರೆಲ್ಲ ಏನು ಬರ್ತಾರಲ್ಲ ನಮ್ಗೆ, ಆದಾತು ಇದಾತು ಏನೇನು ಹೇಳ್ತಾರಲ್ಲ, ಇವೆಲ್ಲ ನಮ್ಗೆ ಕಲಿಯಾಕ ಒಂದು ದಾರಿವ. ನಮಗೆ ಸಾಕಷ್ಟು ನಾಲೆಜ್ನ ಕೊಟ್ಟು ಹೋಗ್ತಾರ. ಆ ಜನನು ನಮಗೆ ಬೇಕು, ಆ ಜನನು ನಮ್ಗೆ ಬೇಕು. ಸೊ 100% ಅವ್ರ ಕಡೆಯಿಂದ ನಾವು ಸಾಕಷ್ಟು ಕಲಿಯಾಕ ನಮ್ಗೆ ಸಿಗ್ತೈತಿ. ಅದಾದ ನಂತರ ನಾಳೆ ಮಾಡುವಂಥ ಕೆಲಸನ ಇವತ್ತ ಮಾಡಿ. ಸೊ ಕೆಲಸನ ಮುಂದೆ ಹಾಕಕ್ ಹೋಗ್ಬೇಡ್ರಿ. ಇವತ್ತಿನ ಕೆಲಸ ಇವತ್ತ ಮುಗಿದ್ರಿ, ನಾಳೆ ಅಂತ ನಾಕ್ ಹೋಗ್ಬೇಡ್ರಿ. ಸೊ ಅದಾದ ನಂತರ ಪ್ರಿಪ್ರೇಷನ್, ನೀವು ಯಾವ್ದೇ ಕೆಲಸ ಮಾಡತ್ರಿ, ನಾಳೆ ಯಾವ್ದೋ ನೀವು ಪ್ಲಾನ್ ಕೊಂಡ್ರಿ ಅಂತಂದ್ರೆ ಅದ್ರ ಪ್ರಿಪ್ರೇಷನ್ ಇವತ್ತ ಆಗಿರ್ಬೇಕು. ನಾಳೆ ಪ್ಲಾನ್ ಹೊಂಟಿದ್ದೇನೆ ತರ, ಅದ್ರ ಪ್ಲಾನಿಂಗ್ ಇವತ್ತು ಇರ್ಬೇಕು. ನಾ ಈ ಮನುಷ್ಯಾಗ ಇಷ್ಟು ಗಂಟೆಗೆ ಇಲ್ಲೇ ಪ್ಲಾನ್ ಹೇಳ್ಬೇಕಂತೇಳಿ. ಸೊ ಇದನ್ನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ ಕರೆಕ್ಟ್ ನಾವು ಇದನ್ನ ಯೂಸ್ ಮಾಡ್ಕೊಂಡು ಅಂತಾರ, 100% ಲೈಫ್ದಾಗ ಸಕ್ಸಸ್ ಆಗ್ಬೋದು ಸರ್. ಯಾವ್ದೋ ಡೌಟ್ ಇಲ್ಲ. ನಿಮ್ಮ ಅಪ್ಲೈನ್ಗಳು ನೋಡ್ರಿ, ಅವ್ರು ಒಂದೊಂದು ಇವನ್ನೆಲ್ಲಾನು ಒಂದೊಂದ್ಸಲ ನಾವು ಅಪ್ಲೈ ಮಾಡ್ಕೊಳಕ್ ಆಗೋದಿಲ್ಲ, ಆದ್ರೆ ಒಂದೊಂದು ನಾವು ಲೈಫ್ದಾಗ ಅಪ್ಲೈ ಮಾಡ್ಕೋಬಹುದು ಎಲ್ಲಾನು. ಅದೇ ರೀತಿ ನಾ ಆತು, ರವಿ ಸರ್ ಆತು, ಪ್ರಕಾಶ್ ಗುರುಜಿ ಆತು, ಗಿರಿಧರ್ ಪ್ರಸಾದ್ ಮಹಾ ಗುರುಜಿ ಆತು, ಇವ್ರ ಕಡೆಯಿಂದ ನಾವು ಹಂತಂತವಾಗಿ ಕಲಿತಾ ಇವತ್ತಿನಿಂದ ಒಂದು ಲೆವೆಲ್ ಆಗದು ಸರ್. ಸೊ ನೀವು 100% ಒಂದು ಲೆವೆಲ್ದಾಗ ಬಂದ ಬರ್ತಾರೆ. ಟೈಮ್ ಅಂತ ಎಲ್ಲರಿಗೂ ಬಂದಿದ್ದಾರೆ. ಸೊ ನೀವೇನು ಗುರಿ ಇಟ್ಕೊಂಡಿರಲ್ಲ, ಗುರಿ ಇಟ್ಕೊಳ್ರಿ. ಗುರಿ ಇಟ್ಕೊಂಡ ಆ ಟೈಮ್ ಏನೈತಿಲ್ಲ, ಟೈಮ್ ಅದನ್ನೆಲ್ಲಾನು ಪ್ರಿಪೇರ್ ಮಾಡ್ಕ್ಯಾರಂದ ನಿಮ್ ಗುರಿ ಮಟ್ಟ ಹೋಗಿ ಮುಟ್ಟಿಸ್ತೈತಿ ಸರ್. ಓಕೆ ಸರ್, ಐ ಹೋಪ್ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಹೇಳ್ತೇನ್ರಿ. ಇದ್ರಾಗ ಏನ ಅರ್ಥ ಆಯ್ತು ಬೀರುಗಡ ಪೂಲ್ ಸರ್, ಒಂದ್ ಎರಡು ಮಾತನ್ನ ಹೇಳ ಸರ್. ಗುರುಜಿ ಬಹಳ ಜಬರ್ದಸ್ತ್ ಅನಿಸ್ತೀರಿ ಸರ್. ಏನ್ ಅರ್ಥ ಆಯ್ತು? ಅರ್ಥ ಆಯ್ತ್ರಿ ಗುರುಜಿ ನಮ್ಗೆಲ್ಲಾರಿ. ಓಕೆ ಗಾಯತ್ರಿ ಮೇಡಮ್, ಏನ್ ಅರ್ಥ ಆಯ್ತು? ಎಲ್ಲ ಅರ್ಥ ಆಯ್ತು. ಓಕೆ, ಏನ್ ಅರ್ಥ ಆಯ್ತು? ಯಾವ ತರ ನಮ್ ಟೈಮಿಂಗ್ಸ್ ಸರ್, ನಾವ್ ಎಫರ್ಟ್ ಹಾಕ್ಬೇಕ್ರಿ, ಮತ್ತ ನಾವ್ ಫ್ಯಾಷನಬಲ್ ಆಗಿರ್ಬೇಕ್ರಿ. ನಮ್ ನೋಡಿ ಜನ ಬಿಸ್ನೆಸ್ ದಾಗ ಬರ್ತಿರ್ತಾರ್ರಿ. ನಾವ್ ಯಾವ ತರ ಇರ್ಬೇಕ್ರಿ, ನಾವ್ ಯಾವ ತರ ಸಿಸ್ಟಮ್ ದಾಗ ಕನೆಕ್ಟ್ ಇರ್ಬೇಕು. ನಾವ್ ನಮ್ ಗುರುಜಿ ಹೇಳ್ದಂಗ ನಾವ್ ಸಿಸ್ಟಮ್ ಜೊತೆ ಕನೆಕ್ಟ್ ಇದ್ವಿ ಅಂದ್ರ ಸರ್, ನಾವ್ ಜೀವನದಾಗ ಸಕ್ಸಸ್ ಆಗೇ ಆಗ್ತೀರಿ. ಪ್ರತಿಯೊಬ್ಬ ಮನುಷ್ಯನಿಗೆ ಟೈಮ್ ಪಂಜಾಲ್ ಇಟ್ಟಂದ್ರ ಟೈಮ್ ನಾವು ಅದಕ್ಕೆ ಟೈಮ್ ಎಷ್ಟು ಇದು ಮಾಡ್ಕೋತೀವಿ, ನಾವು ಟೈಮ್ಗೆ ಎಷ್ಟು ಬೆಲೆ ಕೊಡ್ತಿಲ್ಲ ಅಷ್ಟು ನಾವು ಇಲ್ಲಿ ಈ ಬಿಸ್ನೆಸ್ ಆಗಿ ಸಕ್ಸಸ್ ಆಗ್ಬೋದು. ಏನು ಬೆಳಿಗ್ಗೆ ಏನಾದ್ರು ಪ್ಲಾನ್ ಮಾಡ್ಬೇಕಂತಂದ್ರೆ ನಾವು 9 ಗಂಟೆಗೆ ಎದ್ದು ಅಂತಂದ್ರೆ ನಾವು ಎಲ್ಲಿ ಪ್ಲಾನ್ ಮಾಡಕ್ ಹಂಗಿಲ್ಲ, ಎದ್ದು ಆಮೇಲೆ ರೆಡಿ ಗಿಡ ಹಾಕಿ ಮಾಡಿ ಅಟ್ ಹುಡುಗ ಎಲ್ಲರೂ ಅವ್ರ ಜಾಬ್ ಆತು ಅಲ್ಲಿ ಕೆಲ್ಸಕ್ಕೆ ಹೋಗಿರ್ತಾರ. ಅಲ್ಲಿನ ನಾವು ಸ್ವಲ್ಪ ಬೆಳಿಗ್ಗೆ ಲವ್ಟ್ ಎದ್ದು ಅಂತಂದ್ರೆ ನಾವು ಪ್ಲಾನ್ ಮಾಡ್ಕೋಬಹುದು ಈ ಬಿಸ್ನೆಸ್ದಾಗ ನಾವು ಹೆಚ್ಚನ್ನ ಇದನ್ನ ಪಡ್ಕೋಬಹುದು ರೀ. ಅದೇ ರೀತಿ ಬಾಡಿ ಲ್ಯಾಂಗ್ವೇಜ್ ನೋಡ್ರಿ, ನಾವ್ ಯಾವ್ದೇ ಒಂದು ಪ್ಲಾನ್ ಇಡಕ್ ಇಲ್ಲಿ ಬೇಕ್ರಿ, ಎಲ್ಲೋ ನಾವ್ ಅದೋತಾರ ಎಲ್ಲೋ ಅಲ್ಲಿ ನಮ್ಮ ಪ್ಲಾನ್ ಅಲ್ಲಿ ಬೇಕ್ರೆ ಹೊರಗಡೆ ನಾವ್ ಎಲ್ಲೂ ಕೆಲಸ ಮಾಡ್ರು, ನಮ್ ಬಾಡಿ ಲ್ಯಾಂಗ್ವೇಜ್ ಕರೆಕ್ಟ್ ಇರ್ಬೇಕು. ನಾವ್ ಎಲ್ಲೋ ಮಾತಾಡ್ತಿರ್ತೀವಿ, ಎಲ್ಲೋ ನಾವ್ ನೋಡಿದ್ರ ಅವ್ರ ಕಡೆ ನಮ್ದು, ಅದೇ ರೀತಿ ಅವ್ರು ನಾವ್ ಯಾವ ರೀತಿ ಇಲ್ಲಿ ಇದನ್ನ ಮಾಡ್ತಾರ ಅದೇ ರೀತಿ ನಮ್ಗ ಒಂದ್ ಉಲ್ಟಾ ಜವಾಬ್ ಕೊಡ್ತಾರೆ. ಇಷ್ಟ ನಮ್ಮ ನಾವೇ ಶೀರಾಗಿದ್ದಾರೆ ಅವ್ರು ಕರೆಕ್ಟ್ ಯಾವತ್ತ ಅಲ್ಲಿ ಇಮೇಜ್ ನಮ್ ಇಮೇಜ್ ನಾವು ಕರೆಕ್ಟ್ ಇಟ್ಕೋಬೇಕು. ಏನು ನನಗೆ ಎಷ್ಟೋ ಜನ 100 ಮಂದಿ ಹೇಳಿ 200 ಮಂದಿ ಹೇಳಿ ನಾವು ಕರೆಕ್ಟ್ ನಾವು ಇಟ್ಟಂದ್ರೆ ಅವ್ರು ಕೂಡ ಇರ್ತಾರ. ಅಂದ್ರೆ ನಾವ ಹೇಳುದು ಮೊಬೈಲ್ ಆನ್ ಮಾಡುದು, ಮೊಬೈಲ್ ಏನಾದ್ರು ಇದು ಮಾಡುದು, ಯಾವ್ದೇ ರೀತಿ ನಾವು ಮಿಸ್ ಯೂಸ್ ಏನಾದ್ರು ಮಾಡೋದಿದ್ದು ಅಂತಂದ್ರೆ ಅಲ್ಲಿ ಯಾವ್ದಾರ ಒಂದು ಬ್ಯಾಡದ ವಿಷಯ ಮಾಡೋದಿದ್ದು ಅಂತಂದ್ರೆ ಯಾರು ನಿಮ್ಮಲ್ಲಿ ಯಾರು ಚೆನ್ನಾಗಿಲ್ಲ. ಓಕೆ ಸರ್, ಜಬರ್ದಸ್ತ್ ಆಗಿ ಹೇಳ್ರಿ ಸರ್. ಟೈಮ್ ಬಹಳ ಕಮ್ಮಿ ಐತ್ರಿ ಮುಗೀತ್ರ ಗುರುಜಿ, ಟೈಮ್ ಪ್ರಸಾದ್ ಸರ್ ಹೇಳಿದ್ರೆ ಒಳ್ಳೆ ಪಾಯಿಂಟ್ ಐತಿ. ಆದ್ರೆ ಏನೈತ್ರಿ, ನಮಗ್ ನಾವು ಇಂಪಾರ್ಟೆಂಟ್ ಕೊಡ್ಬೇಕಲ್ಲಿ, ನಮಗ್ ನಾವು ಇಂಪಾರ್ಟೆಂಟ್ ಕೊಟ್ಟು ಕೆಲಸ ಮಾಡಿದೀವಿ ಅಂದ್ರೆ 100% ಸಕ್ಸಸ್ ಆಗ್ತೀವಿ. ಬಸಪ್ಪ ಸರ್ ಆಗಲೇ ಹೇಳಿದ್ರೆ ಅದನ್ನ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ, ನಮಗ್ ನಾವು ಇಂಪಾರ್ಟೆನ್ಸ್ ಕೊಡ್ಬೇಕು, ಜನಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡ್ಬಾರ್ದು. ಓಕೆ ಸರ್,